ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಮೇಲೆ ಹೇಳಿದ್ದೆ ನಾನು, ಅವನೇ ಉಳ್ಕೊತೀನಿ ಅಂದ್ರೆ ಉಳ್ಕೊಳ್ಳಿ, ನಮ್ಗೇನಂತ. ಬಟ್ ಏನು ಕೆಲಸ ಮಾಡಿದ್ರು ಮುಖ್ಯಮಂತ್ರಿ ಅಲ್ಲ, ಹೋಗಿ ಕೆಲಸ ಮಾಡೋರು ಬರಲಿ ಅಂತ ನಮ್ದು ಅಷ್ಟೇ. ನೆನ್ನೆ ಹೇಳಿದ ಪತ್ತೆ ಕೇಳಿದ್ರೆ ಏನೇ ಪ್ರಯೋಜನ? ಇವ್ರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರಲ್ಲ, ಅದೇನದು? ಎರಡೆರಡು ಕಡೆ ಎರಡೆರಡು ಕಡೆ ರಮೇಶ್ ಜಾರಕಿಹೊಳಿ ಒಂದು ಮನೆಯಲ್ಲಿ, ಇವ್ರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರಲ್ಲ, ಏನಂತ ಕರೆಯೋದು ಅದನ್ನ? ಬಹಳ ಗಟ್ಟಿಯಾಗಿರೋ ಮಡಕೆ ಅಂತ ಕರಿಬೇಕ ನಡ್ರಿ? ಏನ ಮಾತಾಡ್ತಾರ್ಕಿಕ ಅಂತೆ ಅಂತಂದ್ರೆ ಇ ಶುಡ್ ಬಿ ಸಬ್ಮಿಟೆಡ್ ಟು ದಿ ಗೌರ್ಮೆಂಟ್. ಗೌರ್ಮೆಂಟ್ ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವ್ರ ಕೆಲಸ ಏನು? ಸಬ್ಮಿಟ್ ಮಾಡೋದಷ್ಟೇ. ಅಕ್ಸೆಪ್ಟ್ ಮಾಡ್ಕೊಳೋದು ಇಂಪ್ಲಿಮೆಂಟ್ ಮಾಡೋರು ಯಾರು? ಗೌರ್ಮೆಂಟ್. ಗೌರ್ಮೆಂಟ್ ಮಾಡಬೇಕು, ಗೊತ್ತಾಯ್ತಾ? ನೋಡಪ್ಪ, ಆ ರಿಪೋರ್ಟ್ ಏನಿದೆ ನಾನು ನೋಡಿಲ್ಲ. ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡ? ರಿಪೋರ್ಟ್ನ ಅವರು ತಕ್ಕೊಳಕ್ಕೆ ರೆಡಿ ಇಲ್ಲ. ನಾವು ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಿ 160 ಕೋಟಿ ಎಲ್ಲ ಖರ್ಚು ಮಾಡಿ ತಯಾರು ಮಾಡಿದ್ದದ ಯಾಕೆ? ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ. ಎಷ್ಟು ವರ್ಷ ಆಯಿತು? 75 ವರ್ಷ ಆಗಿದೆ. ನಮಗೆ ಮಾಹಿತಿ ಇಲ್ಲ ಯಾವ್ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಅಭಿವೃದ್ಧಿ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಬೇಕೋ ಬೇಡ? ಬಿಜೆಪಿ ಅವರು ಏನ ಹೇಳ್ತಾರೆ ಒಗ್ಗದ ಇದಕ್ಕೆ ಎಂತದ್ದು ಮೊಸಳು ಕಲ್ಲಿತ್ತು ಅಂತ, ಒಲ್ಲದ ಗಂಡನಿಗೆ ಮೊಸಳು ಕಲ್ಲಿತ್ತು ಅಂತ ಅಲ್ವಾ? ಇದು ಇವತ್ತಿನದಲ್ಲ, ನಾನು ಹಿಂದೆನೆ ಇದನ್ನ ಘೋಷಣೆ ಮಾಡಿ ಅದಾಗದೇನೆ ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಅದನ್ನ ಮಾಡಿರೋದು. ಆತಾತುರವಾಗಿ ಎಲ್ಲಿ ಮಾಡಿದೆ? ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆತುರವಾಗಿ ಏನು ಮಾಡೇ ಇಲ್ಲ ಅದನ್ನ, ಗೊತ್ತಾಯ್ತಾ? ಬಿಜೆಪಿ ಅವರಿಗೆ ಒಗ್ಗದ ಗಂಡು ಒಲ್ಲದ ಗಂಡನಿಗೆ ಮೊಸಲು ಕಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಅವರು ಮಂತ್ರಿಮಂಡಲ ಮಾಡ್ತಾರೋ ಮಂತ್ರಿಮಂಡಲ ಕೆಡುಕೋತಾರೋ ಐ ಆಮ್ ನಾಟ್ ಬಾದರ್ಡ್. ರಾಜ್ಯದಲ್ಲಿ ಇವತ್ತು ದೇರ್ ಇಸ್ ನೋ ಗೌರ್ಮೆಂಟ್ ಅಟ್ ಆಲ್. ಗೌರ್ಮೆಂಟ್ ಈಸ್ ಟೋಟಲಿ ಡೆಡ್. ಜನರು ಕಷ್ಟ ಸುಖ ಕೇಳೋರಿಲ್ಲ. ಅದ್ರ ಕಡೆ ಗಮನ ಕೊಡೋದು ಬಿಟ್ಬಿಟ್ಟು ಚೇರ್ಮನ್ಗಳು ಮಾಡ್ಕೋ ಕೂತ್ಕಂದ್ರೆ ಸಂಬಳ ಕೊಡಕ್ ದುಡ್ಡಿಲ್ಲ, ಓಲ್ಡ್ ಏಜ್ ಪೆನ್ಷನ್ ಕೊಡಕ್ ದುಡ್ಡಿಲ್ಲ, ವಿಡೋ ಪೆನ್ಷನ್ ಕೊಡಕ್ ದುಡ್ಡಿಲ್ಲ, ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ ಕೊಡಕ್ ದುಡ್ಡಿಲ್ಲ, ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಈಗ ಅನಗತ್ಯ ಖರ್ಚು ಮಾಡಲಿಕ್ಕೆ ಚೇರ್ಮನ್ಗಳು ಮಾಡ್ತಾ ಇದ್ದಾರೆ. ವೇರ್ ವಾಸ್ ದಿ ನೆಸೆಸಿಟಿ? ನಾನು ಹೇಳಿದ್ದೆ ಅನಗತ್ಯ ಖರ್ಚುಗಳನ್ನೆಲ್ಲ ಕಡಿತ ಮಾಡ್ರಿ ಅಂತ, ಮಾಡಿಲ್ಲ. ಇವರು ಇನ್ನ 2 ವರ್ಷ ಇದ್ಬಿಟ್ರೆ ರಾಜ್ಯನ ಹಾಳು ಮಾಡಿ
ಮತ್ತೆ ಒಂದು 20 ವರ್ಷ ಹಿಂದೆ ಕೊಟ್ಟೋಯ್ತದೆ ಕರ್ನಾಟಕ. ಒಳ್ಳೇದು ಪಾಪ, ಹೋಗಿದ್ ಬರ್ಲಿ ಒಳ್ಳೇದು ಬಿಡಿ, ನನ್ ಬಿಡಿ ಟ್ರೈನ್. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.